ಏನು ಮುಂಬರುವ ಲೋಕಸಭಾ ಚುನಾವಣೆ ಏನು ಹತ್ರ ಬರ್ತಾ ಇದೆಯೋ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ। ಕಳೆದ 15 ವರ್ಷದಿಂದ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಜೊತೆಗೆ ವರ್ಣಾ ಕ್ಷೇತ್ರದಿಂದ ಸಿಎಂ ಪ್ರತಿನಿಧಿಸೋ ಕ್ಷೇತ್ರದಿಂದ ಬಿಜೆಪಿಯಿಂದ ಗೆದ್ದಿರತಕ್ಕಂತ ಹೈಯೆಸ್ಟ್ ವೋಟ್ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿರತಕ್ಕಂತ ಒಬ್ಬ ಪುರಸಭಾ ಸದಸ್ಯ ಕೂಡ ಆಗಿದ್ದೀನಿ। ನಾನು 15 ವರ್ಷದಿಂದ ಪಾರ್ಟಿಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀನಿ, ರಾಜ್ಯ ಯುವ ಮೋರ್ಚಾ ಕಾರ್ಯಕಾರಿಣಿಯಲ್ಲಿ ಕೆಲಸ ಮಾಡಿದ್ದೀನಿ। 15 ವರ್ಷದಿಂದ ಸತತವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೂಡ ಪಾರ್ಟಿಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ। ಇದರ ಜೊತೆಗೆ ನಾನು ಏನು ಈ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಈಗ ಕಳೆದ ಆಲ್ರೆಡಿ ಟಿ ನರಸೀಪುರದಲ್ಲಿ ನಂದೇ ಆದಂಥ ಒಂದು ಜನಸಂಪರ್ಕ ಕಚೇರಿ ಮೂಲಕ ನಾನು ಪ್ರತಿನಿತ್ಯ ಜನಗಳ ಜೊತೆ ಬೆರ್ತಿದ್ದೀನಿ। ಅದರ ಜೊತೆಗೆ ಚಲನಚಿತ್ರ ಮತ್ತು ಧಾರಾವಾಹಿಲಿ ಒಂದು ಸಣ್ಣ ಮಟ್ಟದ ಹೆಸರು ರಾಜ್ಯವ್ಯಾಪಿ ಎಲ್ಲೇ ಹೋದರೂ ಒಬ್ಬ ನಟ ಅನ್ನೋ ಒಂದು ಐಡೆಂಟಿಫಿಕೇಷನ್ ಇದೆ। ನಾನು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ನನ್ನ ವರಿಷ್ಠರಲ್ಲಿ ಮತ್ತು ರಾಜ್ಯ ನಾಯಕರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ಒಬ್ಬ ಯುವಕರು ಅಂತ ಕನ್ಸಿಡರೇಷನ್ ಬಂದಾಗ ಚಾಮರಾಜನಗರ ಲೋಕಸಭೆಯಿಂದ ನನಗೂ ಕೂಡ ಒಂದು ಬಾರಿ ಅವಕಾಶ ಮಾಡಿಕೊಡಿ, ನನಗೂ ಒಂದು ವಿಷನ್ ಇದೆ। ಯಾಕಂದರೆ ಚಾಮರಾಜನಗರ ಜಿಲ್ಲೆ ಇವತ್ತಿಗೂ ಆ ಕ್ಷೇತ್ರನ ಪ್ರತಿನಿಧಿಸೋ ಲೀಡ್ರ್ಗಳೇ, ಆ ಕ್ಷೇತ್ರನ ಪ್ರತಿನಿಧಿಸೋ ಜನಪ್ರತಿನಿಧಿಗಳೇ ನಮ್ಮದು ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಿರ್ತಾರೆ। ಬಹುಶಃ ಆ ಮಾತನ್ನ ಯಾರೂ ಕೂಡ ಹೇಳಬಾರ್ದು, ಯಾಕಂದರೆ ನಾವು ಪ್ರತಿನಿಧಿಸೋ ಕ್ಷೇತ್ರ ನಾವು ಅಷ್ಟು ಸಲ ನಮ್ಮನ್ನ ಜನ ಆಯ್ಕೆ ಮಾಡಿ ಕಳಿಸು ಕೂಡ ನಾವು ಇನ್ನೂ ಹಿಂದುಳಿದ ಕ್ಷೇತ್ರ ಅಂದರೆ ಅಲ್ಲಿಗೆ ಅದರ ವೈಫಲ್ಯತೆ ಯಾರು, ಆ ಜವಾಬ್ದಾರಿ ಯಾರು ಹೊತ್ಕೋತಾರೆ? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ನಾಯಕರು ಮುಂಬರೋ ದಿನಗಳಲ್ಲಿ ನನಗೆ ಟಿಕೆಟ್ ಸಿಗದೆ ಬೇರೆ ಯಾರಿಗಾದರೂ ಟಿಕೆಟ್ ಸಿಕ್ಕಿದ್ರೂ ಕೂಡ ನಾವು ಬಿ ಜೆ ಪಿಲೇ ಇರ್ತೀವಿ, ಬಿ ಜೆ ಪಿಲೇ ಸಾಯ್ತೀವಿ। ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಬಿಟ್ಟು ಹೋಗೋರು 6 ತಿಂಗಳಿಗೊಂದ್ಸಲಿ ಟೂರಿಂಗ್ ಟ್ಯಾಕಿಸ್ ಮಾಡೋರಿಗೆ ದಯವಿಟ್ಟು ಪಾರ್ಟಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅಂತ ನಾನು ವರಿಷ್ಠರಲ್ಲಿ ಮನವಿ ಮಾಡ್ತಾ ಯುವಕರನ್ನ ವಿಶೇಷವಾಗಿ ಈ ಬಾರಿ ಪರಿಗಣಿಸಬೇಕು, ನನಗೂ ಒಂದು ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಮ್ಮ ರಾಜ್ಯ ನಾಯಕರಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ, ನಮ್ಮ ತಂದೆಯವರು ಕೂಡ ಹಿಂದೆ 99ನೇ ಇಸ್ವಿಲಿ ಮೈಸೂರು ಚಾಮರಾಜನಗರ 2 ಜಿಲ್ಲೆಗಳಿಂದ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಾಗಿ ಆಯ್ಕೆ ಆಗಿರ್ತಾರೆ।